ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಸದ್ದಾಗ್ತಿರೋದು ಅಭ್ಯರ್ಥಿಗಳ ವಿಚಾರಕ್ಕೆ ಇಬ್ಬರು ಸಾಫ್ಟು ಇಬ್ಬರು ಸೈಲೆಂಟು ಆದರೆ ಇಡೀ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಹಣಹಣಿ ಖಂಡಿತವಾಗಲೂ ಏರ್ಪಟ್ಟಿದೆ ಒಂದು ಕಡೆ ಬಿ ಜೆ ಪಿ ಮತ್ತು ಮೋದಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಲ ಆಗಿದ್ದರೆ ಸ್ವತಃ ಜಯಪ್ರಕಾಶ್ ಹೆಗ್ಡೆ ಅವರೇ ವೈಯಕ್ತಿಕವಾಗಿ ಒಂದು ರೀತಿಯ ಸ್ಟ್ರೆಂತ್ ಕಾಂಗ್ರೆಸ್ಗೆ ಜೊತೆಗೆ ಅವರು ಶಾಸಕರಾಗಿದ್ದಾಗ ಸಂಸದರಾಗಿದ್ದಾಗ ಮಾಡಿದಂಥ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆ ಭಾಗದಲ್ಲಿ ಸದ್ದು ಇದೆ ಹೀಗಾಗಿ ಸೈಲೆಂಟ್ ಆದರೂ ವೈಲೆಂಟ್ ಆಗೋ ರೀತಿಯಲ್ಲೇ ಉಡುಪಿ ಚಿಕ್ಕಮಗಳೂರು ಸಾಕ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಸೈಲೆಂಟು ಪ್ರಬುದ್ಧರ ನಾಡು ಲೆಕ್ಕಾಚಾರ ಬೇರೆ ಬಿ ಜೆ ಪಿ ಯದ್ರಕೋಟೆ ಬಟ್ ಬೈ ಎಲೆಕ್ಷನ್ ಜಯಪ್ರಕಾಶ್ ಹೆಗಡೆ ಪ್ರೀವಿಯಸ್ ಆಗಲಿ ಗೆದ್ದಿರೋದನ್ನು ಭಾಳ ಸರ್ಬಾರ ಹೇಳಿ ಬಟ್ ಈ ಸರಿ ಚುನಾವಣೆ ಹೇಗಿದೆ ಅಂತಂದರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಹೌದು ನಡುವಿನ ಹಣ ಹಣಿ ಪಕ್ಷ ಬಂದಾಗ ಬಿಜೆಪಿ ಸ್ಟ್ರಾಂಗ್ ವ್ಯಕ್ತಿ ಬಂದಾಗ ಜಯಪ್ರಕಾಶ್ ಹೆಗ್ಡೆ ಕೂಡ ಸ್ಟ್ರಾಂಗ್ ಸರಿಸಾಟಿ ಈಕ್ವಲ್ ಟು ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿಗಳು ಚುನಾವಣೆನ ಮಾಡ್ತಾರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಪ್ರಮೋದ್ ಮಧ್ವರಾಜೇನು ಮುಂದ್ಕೊಂಡು ಮನೆ ಸೇರ್ಕೊಂಡಿಲ್ಲ ಅವರು ಚುನಾವಣೆ ಮಾಡ್ತಿದ್ದಾರೆ ಅಂಡ್ ಶೋಭಾ ಲಾಜೆದು ಸ್ಟ್ರೆಂತ್ ಏನಿಲ್ಲ ಅಲ್ಲಿ ಅವ್ರ ಅಲ್ಲಿಂದ ಕಳ್ಸವ್ರೆ ಸಿಟಿ ರವಿ ಅವರ ಚಿಕ್ಕಮಗಳೂರು ಕ್ಷೇತ್ರ ಇನ್ ಜೀವರಾಜ್ ಅವರು ದೀಪಕ್ ಇವ್ರ ಇವರೆಲ್ಲ ದೊಡ್ಡ ಇವರೆಲ್ಲ ಬೇರೆ ಬೇರೆ ಲೆಕ್ಕಾಚಾರದ ಚುನಾವಣೆ ಮಾಡ್ತಾರೆ ಅಲ್ಲೂ ಯಶ್ಪಾಲ್ ಸುವರ್ಣ ಹೌದು ಅಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಸೊ ಹಾಗಾಗಿ ಫೈಟ್ ಇದೆ ಕಾರಣ ಇಷ್ಟೇ ಸಂಸತ್ತಿಗೆ ಹೋಗೋದಲ್ಲ ಬೆಸ್ಟ್ ಯಾರು ಅಂತಷ್ಟೇ ಹೌದು ವ್ಯಕ್ತಿಗತವಾಗಿ ಸಂಸತ್ಗೆ ಜಯಪ್ರಕಾಶ್ ಅವರು ಹೋಗ್ಬೇಕಾ ಕೋಟಾ ಹೋಗ್ಬೇಕಾ ಅಂದಾಗ ಅದು ಜೈಪ್ರಕಾಶ್ ಹೆಗಡೆ ಹೌದು ಪಕ್ಷವಾಗಿ ಅಲ್ಲಿನ ಜನರ ಮನಸ್ಥಿತಿ ಹೇಗೆ ಅಂದರೆ ಹಿಂದುತ್ವ ಧರ್ಮ ದೇಶ ಅಂದಾಗ ಆ ಜನರ ಬಹುತೇಕ ಆಯ್ಕೆ ಅದು ಬಿಜೆಪಿ ಆಗಿರುತ್ತೆ ಕೆಲವರು ಹೇಳ್ತಾರೆ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ ಹೆಗ್ಡೆ ಅವ್ರಿಗೆ ರೈಟ್ ಬಟ್ ಟಿಕೆಟ್ ಕೊಟ್ಟಿರಲಿಲ್ಲ ಅವರು ಕೊಟ್ಟಿರಲಿಲ್ಲ ಹೆಗ್ಡೆ ಅವರ ಬಗ್ಗೆ ಎಳ್ಳಷ್ಟು ನೆಗೆಟಿವ್ ಮಾತಾಡುವಂತ ಅಂಶಗಳೆಲ್ಲ ಎಸ್ ಒಳ್ಳೆ ಮನುಷ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಬಿಜೆಪಿ ಸೇರ್ಕೊಂಡಿದ್ರು ಬಟ್ ಬಿಜೆಪಿ ಅವರು ಅವಕಾಶ ಕೊಡಲಿಲ್ಲ ಕೊಡ್ಲಿಲ್ಲ ಶೋ ಗಿಂತ ಬೆಸ್ಟ್ ಹೆಗ್ಡೆ ಬೆಸ್ಟ್ ಅಂದ್ರೆ ಹೆಗ್ಡೆ ಬೆಸ್ಟ್ ಆಗಿದ್ರು ಬಿಜೆಪಿ ಟಿಕೆಟ್ ಕೊಡಕ್ಕೆ ಇವರು ಬಿಜೆಪಿ ಮೊನ್ನೆ ಟಿಕೆಟ್ ಕನ್ಫರ್ಮ್ ಆಗಿ ಅವ್ರೇನು ಬಿಟ್ಟೇನು ಕಾಂಗ್ರೆಸ್ಗೆ ಹೋಗ್ತಿರ್ಲಿಲ್ಲ ಕೋಟಾ ಬೆಸ್ಟ ಎಗಡೆಯವರು ಬೆಸ್ಟ ಬಿಜೆಪಿ ಅಭ್ಯರ್ಥಿ ಆಗಲಿಕ್ಕೆ ಅಂದರೆ ಎಗಡೆ ಬೆಸ್ಟ್ ಇದ್ರು ಬಟ್ ಕೊಡಲಿಲ್ಲ ಅಲ್ಲೂ ಪ್ರಮೋದ್ ಮಧುರಾಜ್ ಬೆಸ್ಟ ಕೋಟಾ ಶ್ರೀನಿವಾಸ ಪೂಜಾರಿ ಬೆಸ್ಟ ಅಂದ್ರೆ ಮಧುರಾಜು ಕೂಡ ಬೆಸ್ಟ್ ಇದ್ರು ಸೊ ಹಾಗಾಗಿ ಹಿಂಗಿದೆ ಬಟ್ ಪಕ್ಷವಾಗಿ ಬಿಜೆಪಿ ಪ್ರಬಲವಾಗಿದೆ ವ್ಯಕ್ತಿಯಾಗಿ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಜಯಪ್ರಕಾಶ್ ಹೆಗಡೆ ಸೊ ಹಳೆಯ ಚುನಾವಣೆಗಳನ್ನ ಮತ್ತು ಪ್ರಸ್ತುತ ಸನ್ನಿವೇಶ ಹುಬ್ಳಿ ಧಾರವಾಡದ ನೇಹ ಹತ್ಯೆ ಪ್ರಕರಣ ಮೈಸೂರಲ್ಲಿ ನರೇಂದ್ರ ಮೋದಿ ಬಗ್ಗೆ ಸಾಂಗ್ ಬರ್ದಿದಕ್ಕೆ ಅಲ್ಪಸಂಖ್ಯಾತ ಯುವಕರು ಹಿಂದೂ ಯುವಕನ ಮೇಲೆ ಅಲ್ಲೇ ಮಾಡಿದ್ದು ಸೊ ಇವೆಲ್ಲವೂ ಪ್ರಕರಣಗಳು ಇಲ್ಲಿ ರಿಯಾಕ್ಟ್ ಕರೆಕ್ಟ್ ನರೇಂದ್ರ ಮೋದಿಯನ್ನ ಮಾಜಿ ಶಾಸಕ ಶ್ರೀನಿವಾಸ್ ಪ್ರದ ರಮೇಶ್ ಕುಮಾರ್ ಶನಿ ಅಂತ ಕರೆದಿದ್ದು ಈ ಎಲ್ಲ ಪ್ರಕರಣಗಳು ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆದರೆ ಅದಕ್ಕೆ ರಿಯಾಕ್ಟ್ ಆಗೋದು ಮಂಗಳೂರಿನ ಜನ ಕರಾವಳಿಯ ಜನ ಹೌದು ಸೊ ಹಾಗಾಗಿ ನೇಹ ಹತ್ಯೆ ಪ್ರಕರಣ ಇದೆಯಲ್ಲ ಈ ಲವ್ಸ್ ಈ ಚರ್ಚೆಗಳಲ್ಲಿ ಈ ಅತಿ ಹೆಚ್ಚು ನಡೆಯೋದು ದಕ್ಷಿಣ ಕನ್ನಡ ಉಡುಪಿ ಈ ಭಾಗದಲ್ಲಿ ಸೊ ಈ ಪ್ರಕರಣಗಳು ಏನೋ ಏನಲ್ಲ ನೇಹ ಇಂದು ಯುವತಿ ಹತ್ಯೆ ಆಯಿತು ಸೊ ಆ ಒಂದೆಲ್ಲ ರಿಯಾಕ್ಟ್ ಆಗೋ ಜನ ಉಡುಪಿ ಚಿಕ್ಕಮಗಳೂರಿನ ಜನ ಸೊ ಹಾಗಾಗಿ ಸಹಜವಾಗಿ ಈ ಪ್ರಕರಣಗಳು ಮೊನ್ನೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸ ಆಗಿದ್ದಕ್ಕೆ ಅಲ್ಲೋಗೋ ಅಲ್ಲೇ ಮಾಡಿದ್ದು ವಿದ್ಯಾರಣ್ಯಪುರದಲ್ಲಿ ಜೈ ಶ್ರೀರಾಮಿ ರಾಮನವಮಿ ರಾಮನವಮಿ ದಿನ ಹೋಗ್ಬೇಕಾರೆ ಅಲ್ಲಾ ಹೋಗ್ಬಾರ ಇವೆಲ್ಲವೂ ಕೂಡ ರಿಯಾಕ್ಟ್ ಮಾಡ್ತಾರೆ ಬೆಂಗಳೂರಲ್ಲಿ ಹಿಂದೂಗಳು ಕೂಡ ಕೇಳ್ತಾರೆ ಹೌದು ಸೊ ಇವೆಲ್ಲಾ ಪ್ರಕರಣಗಳ ಕಳೆದ ಒಂದು ವಾರದ ಪ್ರಕರಣಗಳು ಕರಾವಳಿಯಲ್ಲಿ ಮತ್ತೆ ಅದೇ ಹಿಂದುತ್ವದಕ್ಕೆ ಬೂಸ್ಟ್ ಮಾಡಿ ಬೂಸ್ಟ್ ಮಾಡಿ ಇದು ಕತೆ ಸೊ ಹಾಗಾಗಿ ಜಯಪ್ರಕಾಶ್ ಹೆಗಡೆ ವ್ಯಕ್ತಿಗತವಾಗಿ ಸೂಪರ್ ಸ್ಟಾರ್ ಸದ್ಯದ ಸನ್ನಿವೇಶದಲ್ಲಿ ಒಂದಷ್ಟು ಅಂಶಗಳು ಬಿಜೆಪಿಗೆ ಪೂರಕ ಪೂರಕ ಇದು ಉಡುಪಿ ಚಿಕ್ಕಮಗಳೂರ್ನ ಹೌದು ಗ್ರೌಂಡ್ ರಿಯಾಲಿಟಿ ಹೌದು ಎಸ್ ವೀಕ್ಷಕರ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕನ್ನೋದನ್ನ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ